ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ವಿಜಯ ರಾಘವ, ವಿಜಿಬಿ ನ್ಯೂಸ್ ವಿಶ್ವಗುರು ಭಾರತ ನ್ಯೂಸ್ ವತಿಯಿಂದ. ಎಲ್ಲರೂ ಕೂಡ ಆರಾಮಿದ್ದೀರ ಅಂಥೇಳಿ ಭಾವಿಸ್ತೀವಿ. ಎಲ್ಲರೂ ಕೂಡ ಆರೋಗ್ಯ ನೋಡ್ಕೊಳ್ಳಿ. ಭಾಳ ದಿವಸದ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ವಿಜಿಬಿ ನ್ಯೂಸ್ ವಿಶ್ವಗುರು ಭಾರತ ನ್ಯೂಸ್ನ ಘೋಷವಾಕ್ಯ ಧ್ಯೇಯೋದ್ದೇಶದ ಬಗ್ಗೆ ನಮ್ಮನ್ನು ಗಮನಿಸಿರೋರಿಗೆ ಭಾಳಷ್ಟು ಜನಕ್ಕೆ ತಿಳಿದಿರುತ್ತೆ. ವಿಜ್ಞಾನಕ್ಕಾಗಿ ಪತ್ರಿಕಾ ಧರ್ಮ, ಪ್ರಜಾ ಪತ್ರಿಕಾ ಧರ್ಮವನ್ನು ಎತ್ತಿ ಹಿಡಿಯೋಣ, ರಸ್ತೆಗೊಬ್ಬ ಪತ್ರಕರ್ತ. ಲೆಟ್ ಸಪೋರ್ಟ್ ಸಿಟಿಜನ್ ಜರ್ನಲಿಸಮ್, ಜರ್ನಲಿಸ್ಟ್ ಇಟ್ ಈಟ್ ಸ್ಟ್ರೀಟ್, ಜರ್ನಲಿಸಮ್ ಟು ಅಪೋಲ್ಡ್ ಸೈಂಟಿಫಿಕ್ ಸ್ಪಿರಿಟ್. ಇವು ನಮ್ಮ ಘೋಷವಾಕ್ಯ. ಈ ಘೋಷವಾಕ್ಯವೇ ನಮ್ಮ ಧ್ಯೇಯ ಏನು ಅನ್ನೋವಂಥದ್ದನ್ನು ಪ್ರತಿಧ್ವನಿಸುತ್ತೆ. ಪ್ರತಿಯೊಬ್ಬರಲ್ಲೂ ಕೂಡ ಪ್ರಶ್ನೆ ಮಾಡೋ ಮನೋಭಾವ ಹುಟ್ಟಾಕಬೇಕು ಅನ್ನೋವಂಥದ್ದು ನಮ್ಮ ಉದ್ದೇಶ. ಸೋಷಿಯಲ್ ಮೀಡಿಯಾವನ್ನು ಎಫೆಕ್ಟಿವ್ ಆಗಿ ಬಳಸಿಕೊಂಡು ಇವತ್ತು ಪ್ರಜಾತಂತ್ರದ ಮೌಲ್ಯಗಳನ್ನು ಎತ್ತಿಡಿಬೇಕು, ಸೈಂಟಿಫಿಕ್ ಸ್ಪಿರಿಟ್ ಆ್ಯಂಡ್ ಡೆಮೋಕ್ರೆಟಿಕ್ ಸ್ಪಿರಿಟನ್ನು ಬಲಪಡಿಸಬೇಕು ಅನ್ನೋವಂಥದ್ದು ವಿಶ್ವಗುರು ಭಾರತ ನ್ಯೂಸ್ ವಿಜಿಬಿ ನ್ಯೂಸ್ನ ಧ್ಯೇಯೋದ್ದೇಶ. ಈ ಕಾರಣಕ್ಕೆ ನಾವು ಹಲವಾರು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈ ಧ್ಯೇಯೋದ್ದೇಶವನ್ನು ಸಫಲಗೊಳಿಸಲಿಕ್ಕಾಗಿ. ಅದಕ್ಕೆ ಪೂರಕವಾಗಿ ಒಂದು ಕಾಂಪಿಟೇಷನನ್ನು ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈ ಕಾಂಪಿಟೇಷನ್ನ ಫಾರ್ಮ್ಯಾಟ್ ಹೀಗಿರುತ್ತೆ, ಯಾವ ವಯಸ್ಸಿನವರು ಬೇಕಾದರೂ ಕೂಡ ಈ ಒಂದು ಕಾಂಪಿಟೇಷನ್ನ ಕಂಟೆಸ್ಟೆಂಟ್ಸ್ ಆಗ್ಬೋದು, ಅಂತಂದರೆ ಭಾಗಿಯಾಗ್ಬೋದು. ನನ್ನ ನಂಬರ್ ಬಂದು 9164400907, 9164400907 ಇದು ನನ್ನ ನಂಬರು. ಯಾರೇ ಕಂಟೆಸ್ಟೆಂಟ್ಸು ಭಾಗಿಯಾಗ್ತಾರೆ ಅಂತ ಅನ್ನೋರು ಈ ಒಂದು ಫೋನ್ ನಂಬರಿಗೆ ಕಾಲ್ ಮಾಡಿ ನನಗೆ ರಿಜಿಸ್ಟರ್ ಆಗ್ಬೋದು. ಯಾವತ್ತು ನನಗೆ ಕಾಲ್ ಮಾಡ್ತಾರೆ ಅವತ್ತಿಂದ ಅವರು ಏನು ಇದಕ್ಕೆ ಚಾಲ್ತಿಯಲ್ಲಿದ್ದಾರೆ ಅಂತಂದರೆ ಅವತ್ತಿಂದ ಅವರು ಕಾಂಪಿಟೇಷನಿಗೆ ಎನ್ರೋಲ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಕಾಂಪಿಟೇಷನ್ನ ಫಾರ್ಮ್ಯಾಟ್ ಏನಂತಂದರೆ, 40 ದಿನದ ಒಳಗೆ ನಮಗೆ 30 ಇಂಟರ್ವ್ಯೂಗಳನ್ನು ಕಳಿಸಿಕೊಡಬೇಕು. ಸ್ವತಃ ನೀವೇ ಒಂದು ಮೈಕನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಒಂದು 800 ರೂಪಾಯಿ 1000 ರೂಪಾಯಿ ಆಗ್ಬೋದು ಒಂದು ಮೈಕನ್ನು. ನೀವೇ ಒಂದು ಸ್ವಂತ ಮೈಕನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಇದು ನಿಮಗೆ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್. ನೀವೇ ಒಂದು ಮೈಕನ್ನು ಪರ್ಚೇಸ್ ಮಾಡಬೇಕು, ಅದನ್ನು ನೀವೇ ಹೊಂದಿಸ್ಕೊಳ್ಬೇಕು. ನೀವು ಜನಸಾಮಾನ್ಯರನ್ನು ಹೋಗಿ ಪ್ರಶ್ನೆಯನ್ನು ಮಾಡಬೇಕು. ಇವತ್ತಿನ ರಾಜಕೀಯ ಪರಿಸ್ಥಿತಿ ಕುರಿತಾಗಿ ಮಾಡ್ಬೋದು, ಮುಖ್ಯವಾಗಿ ಇವತ್ತಿನ ರಾಜಕೀಯ ಪರಿಸ್ಥಿತಿ ಕುರಿತಾಗಿ ಮಾಡಬೇಕು ಅನ್ನೋವಂಥದ್ದು ನಮ್ಮ ಉದ್ದೇಶ. ಯಾಕೆ ಅಂತಂದರೆ ಪ್ರಜಾತಂತ್ರದ ಮೌಲ್ಯವನ್ನು ಎತ್ತಿಡಿಯುವಂಥದ್ದು ಮತ್ತು ವೈಜ್ಞಾನಿಕ ಮನೋಧರ್ಮ ಇದನ್ನು ಬೆಳೆಸುವಂಥದ್ದು ನಮ್ಮ ಉದ್ದೇಶ. ಸೊ ಆ ದೃಷ್ಟಿಯಿಂದ ರಾಜಕೀಯ ಪ್ರಶ್ನೆಗಳೇ ಹೆಚ್ಚಾಗಿರಬೇಕು ಅನ್ನೋವಂಥದ್ದು ನಮ್ಮ ಈ ಫಾರ್ಮ್ಯಾಟಿನ ಮೂಲ ಧ್ಯೇಯ ಕೂಡ. 40 ದಿನದಲ್ಲಿ 30 ಇಂಟರ್ವ್ಯೂಗಳು, ಪ್ರತಿಯೊಂದು ಇಂಟರ್ವ್ಯೂ ಕೂಡ 5 ನಿಮಿಷ ಇರಬೇಕು. ನೀವು ನಿಮ್ಮದೇ ಸ್ವಂತ ಮೈಕನ್ನು ತಗೊಳ್ಬೇಕು, ಹೇಳಿದಾಗೆ ಹೋಗಿ ಜನಸಾಮಾನ್ಯರನ್ನು ಇಂಟರ್ವ್ಯೂ ಮಾಡಬೇಕು. ಕನಿಷ್ಠ 5 ನಿಮಿಷ ಇರಬೇಕು. ಎಷ್ಟು ಪ್ರಶ್ನೆ, ಒಂದೇ ಪ್ರಶ್ನೆ ಕೇಳಿ ಲಾಂಗಾಗಿ ಉತ್ತರ ತಗೊಳ್ತಿರೋ ಅಥವಾ ಡಿಫ್ರೆಂಟ್ ಪ್ರಶ್ನೆಗಳು ಕೇಳ್ತಿರೋ, ಕನಿಷ್ಠ 5 ನಿಮಿಷನಾದರೂ ಕೂಡ ನಿಮ್ಮ ಇಂಟರ್ವ್ಯೂ ಇರಬೇಕು. ಈ ಥರದ್ದು ನಮಗೆ 40 ದಿನದಲ್ಲಿ 30 ಇಂಟರ್ವ್ಯೂಗಳನ್ನು ಕಳಿಸ್ಕೊಡೋರಿಗೆ ನಾವು 300 ರೂಪಾಯಿ ಪ್ರತಿ ತಿಂಗಳು, ಅಂತಂದರೆ ಇವತ್ತು ನಾನು ಮಾತಾಡ್ತಿರೋದು 18 ಜುಲೈ 2023 ಇಸ್ವಿಯಲ್ಲಿ ಮಾತಾಡ್ತಾ ಇದ್ದೀನಿ. ಇವತ್ತು ಎನ್ರೋಲ್ ಆಗ್ತಾ ಇದ್ದಾರೆ ಅಂತಂದರೆ ಇವತ್ತಿಂದ 40 ದಿನ ಕೌಂಟ್ ಆಗುತ್ತೆ. ಇವತ್ತಿಂದ 40 ದಿನದ ಒಳಗೆ 30 ಇಂಟರ್ವ್ಯೂಗಳನ್ನು ನಮಗೆ ಕಳಿಸ್ಕೊಡ್ಬೇಕು, 5 ನಿಮಿಷ ಇರಬೇಕು. ಯಾರು ನಮಗೆ 30 ಇಂಟರ್ವ್ಯೂಗಳನ್ನು ಕಳಿಸ್ಕೊಡ್ತಾರೆ ಅವರಿಗೆ ನಾವು 70ನೇ ದಿವಸದಿಂದ, ಅಂತಂದರೆ 40 ದಿವಸ ಆದಮೇಲೆ ಒಂದು ತಿಂಗಳ ಗ್ಯಾಪ್ ಇರುತ್ತೆ, ಅದಾದ ನಂತರ 70ನೇ ದಿವಸದಿಂದ ಶುರುವಾಗುತ್ತೆ. ಆವತ್ತಿಂದ ಪ್ರತಿ ತಿಂಗಳು ನಾವು 300 ರೂಪಾಯಿ ನಿಮ್ಮ ಖಾತೆಗೆ ಹಾಕ್ತಾ ಹೋಗ್ತೀವಿ. ಖಾತೆಗೆ ಯಾವ ಕಾರಣಕ್ಕೆ ಹಾಕ್ತೀವಿ ಅಂತಂದರೆ, ನೀವು ಪುಸ್ತಕವನ್ನೇ ತೊಗೊಳ್ಬೇಕು. ನೀವು ಯಾವ ಪುಸ್ತಕ ತೊಗೊಳ್ತೀರಿ, ಆ ಪುಸ್ತಕ ಯಾವ್ದು ತೊಗೊಳ್ತಾ ಇದ್ದೀರಿ ಅಂತ ನೀವು ನಮಗೆ ಹೇಳಬೇಕು.
ನಾವಿಲ್ಲಿ ಓದುವಂಥ ಮನೋಭಾವ ಕೂಡ ಹುಟ್ಟಾಕಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. 40 ದಿವಸದಲ್ಲಿ 30 ಕಂಟೆಂಟನ್ನು 30 ಇಂಟರ್ವ್ಯೂಗಳನ್ನು ನಮಗೆ ಕಳಿಸ್ಕೊಡೋರಿಗೆ 300 ರೂಪಾಯಿ, 20 ಇಂಟರ್ವ್ಯೂಗಳನ್ನು ಕಳಿಸ್ಕೊಡೋರಿಗೆ 200 ರೂಪಾಯಿ, 10 ಇಂಟರ್ವ್ಯೂಗಳನ್ನು ಕಳಿಸ್ಕೊಡೋರಿಗೆ 100 ರೂಪಾಯಿ. ಇದು ಹೇಳಿದಾಗೆ 40 ದಿವಸ ಮುಗಿದ ನಂತರ ಅಥವಾ 30 ದಿವಸ ಮುಗಿದ ನಂತರ ಅಥವಾ 40 ದಿವಸ ಮುಗಿದ ನಂತರ 40 ದಿವಸದಲ್ಲಿ 30 ಇಂಟರ್ವ್ಯೂ ಇಲ್ಲ 20 ಇಂಟರ್ವ್ಯೂ ಇಲ್ಲ 10 ಇಂಟರ್ವ್ಯೂ. 40 ದಿವಸ ಆದ ನಂತರ ಬ್ರೇಕ್ ಇರುತ್ತೆ 1 ತಿಂಗಳು. ಅದಾದ ನಂತರ ಪ್ರತಿ ತಿಂಗಳು ನಾವು ನಿಮಗೆ ಜೀವಮಾನವಿಡಿ 300 ಇಲ್ಲಾಂತಂದರೆ 200 ಇಲ್ಲಾಂತಂದರೆ 100 ರುಪೀಸ್, ಎಷ್ಟು ವೀಡಿಯೋಗೆ ಎಷ್ಟು ಅಂತ ನಾನು ಹೇಳಿದ್ದೀನಿ, ಅಷ್ಟನ್ನ ನಿಮ್ಮ ಜೀವಮಾನವಿಡಿ ನಾವು ಅವಾರ್ಡ್ ಮಾಡ್ತೀವಿ. ನಾವು ಇದನ್ನು ಅವಾರ್ಡ್ ಮಾಡ್ತಿರೋದು ನೀವು ಪುಸ್ತಕ ಕೊಂಡುಕೊಂಡು ಓದಲಿಕ್ಕೆ, ನೀವು ಪುಸ್ತಕ ಕೊಂಡುಕೊಂಡು ಓದಲೇಬೇಕು. ಅವು ಅಂಥದ್ದು ಅದಕ್ಕೆ ಮಾತ್ರ ನಾವು ದುಡ್ಡನ್ನು ಕೊಡೋವಂಥದ್ದು. ನೀವು ಯಾವ ಪುಸ್ತಕ ತಗೋತಾ ಇದ್ದೀರಾ, ಯಾವ ಪುಸ್ತಕ ಓದ್ತಾ ಇದ್ದೀರಾ ಅದನ್ನು ನಮಗೆ ಹೇಳಬೇಕು. ನಂತರ ನಾವು ನಿಮ್ಮನ್ನು ಆ ಪುಸ್ತಕದ ಬಗ್ಗೆ ಕುರಿತಾಗಿ ರಿವ್ಯೂಗಳನ್ನು ಕೂಡ ಕೇಳ್ತೀವಿ. ಸೊ ಹೀಗೆ ಇಂಟರ್ವ್ಯೂ ಫಾರ್ಮ್ಯಾಟ್, ಈ ಒಂದು ಕಾಂಪಿಟೇಷನ್ನ ಫಾರ್ಮ್ಯಾಟ್ ಇದೆ. ಯಾರು ಬೇಕಿದ್ದರೂ, ಯಾವ ವಯೋಮಾನದವ್ರು ಬೇಕಿದ್ದರೂ ಕೂಡ ಈ ಒಂದು ಕಾಂಪಿಟೇಷನ್ಗೆ ಎನ್ರೋಲ್ ಆಗ್ಬೋದು. ಯಾವತ್ತು ಫೋನ್ ಮಾಡ್ತೀರಾ, ಯಾವತ್ತಿಂದ ಶುರು ಮಾಡ್ತೀರಾ, ಇವತ್ತು 18ನೇ ತಾರೀಕು, ಜುಲೈ 18ಕ್ಕೆ ನೀವು ಫೋನ್ ಮಾಡಿ ಸರ್ 20ನೇ ತಾರೀಕಿಂದ ಕೌಂಟ್ ಮಾಡ್ಕೊಳ್ಳಿ ಅಂತಂದರೆ ನಾನು ಅವತ್ತಿಂದನೇ ಕೌಂಟ್ ಮಾಡ್ಕೋತೀನಿ. ನೀವು ಗೂಗಲ್ ಡ್ರೈವ್ನಲ್ಲಿ ನಿಮ್ಮ ಇಂಟರ್ವ್ಯೂನ ಅಪ್ಲೋಡ್ ಮಾಡಿ ನಮಗೆ ಕಳಿಸ್ಬೇಕಾಗುತ್ತೆ. ಅಪ್ಲೋಡ್ ಮಾಡಿ ನೀವು ನಮಗೇನು ಕಳಿಸ್ತೀರಾ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಚಾನಲ್ನಲ್ಲಿ, ವಿಶ್ವಗುರು ಭಾರತ ನ್ಯೂಸ್ ಚಾನಲ್ನಲ್ಲಿ ನಾವು ಹಾಕ್ತೀವಿ. ನಾವು ಮೊದಲು ಹಾಕಿ ನಂತರ 1 ವಾರದ ನಂತರ ನೀವು ನಿಮ್ಮ ಪರ್ಸ್ನಲ್ ಅಕೌಂಟ್ಗಳಲ್ಲಿ ಹಾಕಿಕೊಳ್ಬೋದು. 1 ವಾರ ಅದು ನಮ್ಮ ಚಾನಲಿನ ಅಕೌಂಟ್ನಲ್ಲೇ ಇರಬೇಕು. 1 ವಾರ ಅಲ್ಲ, 10 ದಿನ, ಮೊದಲ 10 ದಿನ ನಮ್ಮ ಚಾನಲ್ನಲ್ಲೇ ಅದು ಪ್ರಕಟವಾಗಬೇಕು. ನಂತರ ನೀವು ನಿಮ್ಮ ವೈಯಕ್ತಿಕ ಯೂಟ್ಯೂಬ್ ಚಾನಲ್ಗಳು ಕೂಡ ಓಪನ್ ಮಾಡ್ಕೊಳ್ಳಿ, ನಿಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಓಪನ್ ಮಾಡ್ಕೊಳ್ಳಿ, ಎಲ್ಲ ಕಡೆಗಳಲ್ಲೂ ಕೂಡ ಓಪನ್ ಮಾಡ್ಕೊಳ್ಳಿ, ಎಲ್ಲ ಕಡೆಗಳಲ್ಲೂ ಕೂಡ ಅದನ್ನು ಹಾಕ್ಬೋದು. ಮೊದಲ 10 ದಿನ ನಮ್ಮ ಚಾನಲ್ನಲ್ಲೇ ಬರಬೇಕು ಅನ್ನುವಂಥದ್ದು ಷರತ್ತಿದೆ. ಸೊ ಇದು ಇಂಟರ್ವ್ಯೂ ಫಾರ್ಮ್ಯಾಟ್ ಇದೆ. ಪ್ರತಿಯೊಬ್ಬರು ಕೂಡ ಭಾಗವಹಿಸಿ, ಪ್ರತಿಯೊಂದು ರಸ್ತೆಗೆ ಒಬ್ಬ ಪತ್ರಕರ್ತನ ಹುಟ್ಟಾಕಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಒಂದು ಫಾರ್ಮ್ಯಾಟನ್ನು ಇಟ್ಟು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಜೀವಮಾನವಿಡೀ ಬಹುಮಾನ ಗೆಲ್ಲುವಂತಹ ಸದಾವಕಾಶ ಇರುವಂತಹ ಕಾಂಪಿಟೇಷನ್ ಇದು. ನಿಮ್ಮಲ್ಲಿ ಪತ್ರಿಕಾ ಧರ್ಮದ ಏನು, ಪತ್ರಿಕಾ ಧರ್ಮವನ್ನು ಹುಟ್ಟಾಕ್ಲಿಕ್ಕೆ, ಒಬ್ಬ ಪತ್ರಕರ್ತನ ಗುಣವನ್ನು ನಿಮ್ಮಲ್ಲಿ ಹುಟ್ಟಾಕ್ಲಿಕ್ಕಾಗಿ ಈ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಓದೋ ಮನೋಭಾವವನ್ನು ಬಿತ್ತಲಿಕ್ಕಾಗಿ ಕೂಡ ಈ ಒಂದು ಕಾಂಪಿಟೇಷನ್ ಮನೋವನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೀವೇ ಕಂಟೆಂಟ್ಗಳನ್ನು ಕೊಡಬೇಕು ನಮಗೆ. ನಾ ಇಲ್ಲಿ VGB ನ್ಯೂಸ್ ಹೆಸರೇ ಬರಬೇಕು ಅನ್ನೋದು ಏನೂ ಇಲ್ಲ. ಹೇಳಿದಾಗೆ ಮೊದಲ 10 ದಿವಸ ಮಾತ್ರ ನಮ್ಮ ಚಾನಲಿಂದ ಅದಾಗಬೇಕು. ನಂತರ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಚಾನಲ್ಗಳಲ್ಲಿ ಅದನ್ನು ಹಾಕ್ಕೊಳ್ಬಹುದು. ಯಾವುದೇ ಅದಕ್ಕೆ ನಾವೇನು ಕೂಡ ಕಾಪಿರೈಟ್ ಲೈವ್ ಮತ್ತೊಂದು ಅಂತ ಏನು ಕೂಡ ಮಾಡೋದಿಲ್ಲ. ಮೊದಲ 10 ದಿನ ಮಾತ್ರ ಹೇಳಿದಾಗೆ ನಮ್ಮಿಂದನೇ ನಮ್ಮ ಚಾನಲ್ನಲ್ಲೇ ಅದು ಸರ್ಕ್ಯುಲೇಟ್ ಆಗಬೇಕು. ಇದು ಷರತ್ತಿದೆ. ಎಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಮಸ್ಕಾರ.